दारी तपि बंद छद्मेश मुगद स्पर्धे अल छद्मेश ಭಾಗವಹಿಸುವುದಕ್ಕೆ ಬಂದಿದ್ದೇನೆ ಹೇಳಿದ್ರೆ ಸಾಲದು ನಿನಗೆ ವಿಳಾಸ ಉಂಟಾ ಉಂಟು ಇದ್ರ ಕೊಡಬಹುದು ಚಂಡ ಪ್ರಚಂಡ ತುಂಡರೊಳ್ ತೊಂಡ ಪುಂಡರೊಳ್ ಪುಂಡ ಮರ್ಲರೊಳು ಮರ್ಲ ಜಗದೇಕ ಮಲ್ಲ ಎಲ್ಲರನ್ನು ಗೆಲ್ಲಬಲ್ಲ ಮಲ್ಲ ನಾ ಜಗ ಜಟ್ಟಿ ಇದು ನಾಮ ಫಲಕ ಹಾಕಿಕೊಂಡಿದ್ದೀಯಲ್ಲ ಹೌದು ಇದು ಹಾಕಿಕೊಂಡದ್ದು ಯಾಕೆ ಹೇಳಿದ್ರೆ ಸಾಕಾಗೋದಿಲ್ಲ ಸ್ವರ ಇಲ್ಲ ಸ್ವರ ಇಲ್ಲ ಏನಾಯ್ತು ಆರೋಗ್ಯ ರಕ್ಷಣೆ ಅಂದ್ರೆ ಬೇಕ ನಮಗೆ ಮನೆಯಿಂದ ಹೊರಡ್ಲಿಕ್ಕೆ ಸಾಧ್ಯ ಇಲ್ಲ ದಾರಿಯಲ್ಲಿ ಸಿಕ್ಕುವುದು ಸಿಕ್ಕಿ ನಮಸ್ಕಾರ ನಮಸ್ಕಾರ ನಿಮಗ ಕೊಟ್ಟದಲ್ಲ ಮತ್ತೆ ದಾರಿಯಲ್ಲಿ ನನಗೆ ಕೊಡುದು ಅದೇ ಅಭಿನಯ ನಮಸ್ಕಾರ ಇವತ್ತು ಎಲ್ಲಿ ಕಾರ್ಯಕ್ರಮ ಇವತ್ತು ಇಲ್ಲ ಇಲ್ಲಿ ಅಲ್ಲ ನನ್ನಲ್ಲಿ ಕೇಳುದು ಅಲ್ಲಿ ಹೊರಡುವಾಗ ಹೌದು ಇವತ್ತೆಲ್ಲಿ ನಿನ್ನೆ ಎಲ್ಲಿ ನಾಳೆ ಎಲ್ಲಿ ನಿನ್ನೆ ನಿಮಗೆ ಎಷ್ಟಿತ್ತು ಇವತ್ತು ಎಷ್ಟು ಉಂಟು ಇವತ್ತು ಎಂತದ್ದು ನಿಮಗೆ ದಿವಸಕ್ಕೆ ಎಷ್ಟು ಕೊಡ್ತಾರೆ ಇನ್ನು ಹೊರಟಲ್ಲಿಗೆ ತಲುಪಲಿಕ್ಕೆ ಆಗ್ತದ ಈಗ ಒಂದೇ ಕಡೆಯಲ್ಲಿ ಅಲ್ಲ ಬೇರೆ ಬೇರೆ ಹೀಗೆಲ್ಲ ಕೇಳುದು ಅಲ್ಲ ಜೀವಮಾನದಲ್ಲಿ ಒಂದು ಸಲ ಆದ್ರೂ ಒಂದು ಕಾರ್ಯಕ್ರಮಕ್ಕೂ ಬರುವುದಿಲ್ಲ ಅವ್ರು ಕೇಳುದು ಮಾತ್ರ ಹಾಗೆ ಅವರಿಗೆ ಉತ್ತರ ಕೊಟ್ಟು ಕೊಟ್ಟು ನಮ್ಮ ಸ್ವರ ಎಲ್ಲ ಹೋಗ್ತದೆ ಅಲ್ವಾ ಹಾಗಾಗಿ ಬರ್ದು ಹಾಕಿದ್ದು ನೋಡಿಕೊಂಡು ತಿಳಿಯಲಿ ಅಂತ ವಿಷಯ ಒಳ್ಳೇದು ಆದ್ರೆ ಈ ರೀತಿ ಬರ್ದು ಹಾಕೊಂಡು ಅವ್ರು ತುಂಬಾ ಬಂದು ಬಂದ್ರೆ ಇದ್ರಲ್ಲಿ ಜಗಜಟ್ಟಿ ಯಾರು ಅಂತ ನಮಗೆ ಪ್ರಶ್ನೆ ಅಲ್ಲ ಹೌದು ಹಾಗಾಗಿ ಇಲ್ಲಿ ಆಧಾರ ವಿನಃ ಯಾವುದನ್ನು ಸ್ವೀಕರಿಸಲಾಗುವುದಿಲ್ಲ ಓ ಆಧಾರ ಹೇಳಿದ್ರೆ ನಾವು ಈಗ ಯಾವುದಕ್ಕೂ ಆಧಾರ ಬೇಕು ಬೇಕು ಆಧಾರ ಇಲ್ಲದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಸಾಕ್ಷಿ ಸಮೇತ ನಾನು ಹಿಡ್ಕೊಂಡು ಬಂದಿದ್ದೇನೆ ಪ್ರಶಸ್ತಿ ಫಲಕಗಳು ಹೌದಾ ಶಿಷ್ಯನಲ್ಲಿ ಉಂಟು ಬರಬಹುದು ನಾನೇ ಬರ್ತೇನೆ ಏ ಶಿಷ್ಯೋತ್ತಮ ನನ್ನ ಪ್ರಶಸ್ತಿಗಳನ್ನು ಹಿಡ್ಕೊಂಡು ಬಾ ಮಗ ನೋಡಿ ಇವ ನನ್ನ ಶಿಷ್ಯ ಹೌದು ಈ ವರ್ಷ ತಯಾರು ಮಾಡಿದ್ದವನು ಹೊಸ ಸೇರ್ಪಡೆ ನೋಡಿ ಇದು ಇದು ಎಲ್ಲಿ ಬಿದ್ದು ಸಿಕ್ಕಿದ್ದು ಓ ಎಲ್ಲಿ ಬಿದ್ದು ಸಿಕ್ಕಿದ್ದು ಎಂತದು ಹೆಕ್ಕಳಿಗೆ ಸಿಕ್ಕಿದ್ದು ಅಂತ ತಿಳ್ಕೊಂಡಿದ್ದೀರಾ ನನ್ನ ಪ್ರತಿಭೆಯನ್ನು ಗುರುತಿಸಿ ಎಲ್ಲ ಪ್ರಥಮ ಸ್ಥಾನ ಗಳಿಸಿ ಇದೆಲ್ಲ ಸಿಕ್ಕಿದ್ದು ನನಗೆ ಪ್ರಶಸ್ತಿಗಳು ಹೌದು ಹೌದಾ ಯಾವ್ದ್ರಲ್ಲೆಲ್ಲ ಸಿಕ್ಕಿದ್ದು ನೋಡಿ ಇದು ಚಿನ್ನದ ಪದಕ ನನಗೆ ಯಾವುದಕ್ಕೆ ಜಟ್ಟಿ ಕಾಳಗದಲ್ಲಿ ಹೌದು ಮತ್ತೆ ಅದೊಂದು ನೋಡಿ ಇದು ಭಾರ ಎತ್ತುವುದರಲ್ಲಿ ಹೌದಪ್ಪ ಇದು ಕತ್ತಿ ವರಸೆಯಲ್ಲಿ ಮತ್ತೆ ಇದು ಇದು ಅದೆಂತದು ಅದ್ಯಾಕೆ ಅದ್ಯಾಕೆ ಇವ್ರಿ ಹತ್ರಲ್ಲ ಅದು ಎಲ್ಲಿ ಸಿಕ್ಕಿದ್ದು ಅಂತ ಇದನ್ನು ನೋಡುವ ಇವರಿಗೆ ಏನೋ ಆಕರ್ಷಣೆ ಆಗೋದು ಏನೋ ಸಂಬಂಧ ಇರಬೇಕು ಏನೋ ಸೆಳೆತ ಇರ್ಬೇಕು ಇವರಿಗೆ ಕುತೂಹಲ ಕೇಳಿದ್ರು ಇದು ಮರ ಹತ್ತುದ್ರಲ್ಲಿ ಹೌದಾ ಕಾಳೆ ಮರ ಹತ್ತುದ್ರಲ್ಲಿ ಅದೊಂದು ಸರ ಯಾವ್ದ್ರಲ್ಲಿ ಸಿಕ್ಕಿದ್ದು ಹೇಳಿದ್ರು ಇದ ಇದು ಭಾರ ಎತ್ತುದ್ರಲ್ಲಿ ನೀನು ಭಾರ ಎತ್ತದೆಯೋ ಇಕೊಳ್ಳಿ ಚಿನ್ನದ ಹಾರ ಇದು ಅಖಾಡದಲ್ಲ ಆದ್ರೂ ನೀನು ಭಾರ ಹೇಗೆ ಎತ್ತುತ್ತಿದ್ದೊಮ್ಮೆ ನೋಡ್ಬೇಕು ನೋಡ್ಬೇಕು ಕೆಲವು ಕಡೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶಸ್ತಿಗಳ ಮಾಲೆಯ ನನಗೆ ಹೌದಾ ಹಾಗಿದ್ರೆ ಅಲ್ಲಿ ಆ ದೊಡ್ಡ ದೊಡ್ಡ ಗುಂಡುಗಳನ್ನ ಎತ್ತಿಕೊಂಡು ನೀವು ಎತ್ತಿದಾರಂತೆ ಎಂತದ್ದು ಕಲ್ಲು ಎಂತ ಕಲ್ಲು ಗುಂಡುಗಲ್ಲು ಯಾಕೆ ನಿನ್ನ ಎತ್ತಲಿಕ್ಕೆ ಎಷ್ಟು ಭಾರ ಇರ್ಬೋದು ಗುಂಡುಗಲ್ಲು ಅದೆಲ್ಲ ನನಗೆ ಲೆಕ್ಕವೇ ಅಲ್ಲ ಹೋದಲ್ಲಿ ವ್ಯವಸ್ಥೆ ಇರ್ಲಿಕ್ಕಿಲ್ಲ ಅಂತ ಹೇಳಿ ನಾನೇ ಒಂದು ಭಾರವಾದ ವಸ್ತುವನ್ನು ಸಿದ್ಧಪಡಿಸಿದ್ದೇನೆ ಉಳಿದ ಕಡೆ ವ್ಯವಸ್ಥೆ ಇರ್ಲಿಕ್ಕಿಲ್ಲ ಇಲ್ಲಿ ವ್ಯವಸ್ಥೆ ಇಲ್ಲ ಅಂತ ಹೇಳಬೇಡ ಅಲ್ಲ ಇಲ್ಲಿ ಇರ್ಬೋದು ನನಗೆ ಅದು ಆಗ್ಲಿಕ್ಕಿಲ್ಲ ನನಗೆ ನನ್ನದೇ ಆದ ಭಾರವಾದ ವಸ್ತು ಭಾರ ಎತ್ತದಕ್ಕೆ ಅವಕಾಶ ಇದೆ ಉಂಟುಂಟು ಶಿಷ್ಯೋತ್ತಮ ತರಿಸುವುದು ಯಾರು ನಾನು ಮತ್ತು ನನ್ನ ಶಿಷ್ಯ ಇಬ್ರೆ ಇಬ್ರೆ ಏನು ಬೇಡ ಏನು ಬೇಡ ನೋಡ ಆ ಭಾರವಾದ ವಸ್ತು ಬಾಮಗ ಆ
ಹೊಟ್ಟೆ ನೋವಾಗ್ತದೆ ಮಗ, ಸ್ವಲ್ಪ ಹೋಗಿ ಎಣ್ಣೆ ಹಾಕು ಸರಿ ಆಗ್ತದೆ. ಈಗಲೇ ಎಣ್ಣೆ ಕೊಡಬೇಡ, ಅಭ್ಯಾಸ ಮಾಡಬೇಡ. ಹೊಟ್ಟೆಗಲ್ಲ ಸೊಂಟಕ್ಕೆ ಹಚ್ಚು, ಅದು ಹಾಕುದಲ್ಲ ಹಚ್ಚು. ಸ್ವಲ್ಪ ನನಗೂ ಸೊಂಟ ನೋವು ಆಯ್ತು ಈಗ, ಭಾರ ಉಂಟಲ್ಲ. ಹಾಗೆ ಸ್ವಲ್ಪ ಭಾರ ತಂದದಲ್ವ, ನಾನು ಒಪ್ಪದೆ ಒಪ್ಪದೆ. ಹಾಗೆ ಪ್ರಾರಂಭಿಸುವುದೆ ಕಾರ್ಯಕ್ರಮ ಆಗ್ಲಿಕ್ಕೆ ಉಂಟಲ್ಲ. ಹೌದೌದು, ಇದು ಬೇಡ ಇಲ್ಲಿ. ಇನ್ನು ನಮ್ಮ ಆಳುಗಳನ್ನು ಯಾಕೆ ನಾಲ್ಕು ಜನ ಕೊಂಡೋಗ್ಲಿಕ್ಕೆ ತಂದದ್ದು? ಯಾರು ನೀವಿಬ್ರು ಎತ್ತಿದ್ಯಾರು? ನೀನು ಒಬ್ಬನೇ ಕೊಂಡೋಗ್ಲಿಕ್ಕೆ ನನಗೆ ಆಗುದಿಲ್ಲ ಒಬ್ಬನಿಗೆ. ಏನಾಗತ್ತೆ, ನಿನ್ನ ಶಿಷ್ಯ ಬೇಡ ಈಗ. ನಾನೀಗ ಎತ್ತಿದ್ದೇನೆ. ಹೌದು, ಕೊಂಡೋಗ್ಲಿಕ್ಕೆ ನೀವು ಒಬ್ಬನೇ? ನಾನೇ ಕೊಡ. ಕಾಲಿಗೆ ಬೀಳಬಹುದು ಬದಿಗೆ ನಿಲ್ಲಿ. ಬದಿಗೆ ನಿಲ್ಲಿ. ಚಪ್ಪಾಳ ಇಲ್ವ ಈಗ? ಆಗ ಅಷ್ಟು ಹೊಡಚಾಡಿದ್ಯಾಕೆ, ಈಗ ಲೀಲಾಜಲ ಹೋಗಿ ಎತ್ತಿಕೊಂಡು ಹೋದ್ಯಾಕೆ? ಆಗ ಭಾರ ಇತ್ತು, ಈಗ ಹಗುರಾಗಿದೆ. ಅದು ಹೇಗೆ? ನನಗೆ ಬೇಕಾಗುವಾಗ ಭಾರವೂ ಆಗ್ತದೆ, ಬೇಡದಾಗ ಹಗುರವೂ ಆಗ್ತದೆ. ಹಾಗೆಲ್ಲ ಆಯ್ತದಲ್ಲ. ಹೌದು, ಆಗಬಹುದು. ಗೊತ್ತಾಯ್ತಲ್ಲ, ನೀನೀಗ ಬಂದದ್ದು ಜಟ್ಟಿಗಳ. ಹೌದೌದು, ಇದು ಸುಮ್ಮನೆ ಒಂದು ನೋಡಿದ್ದು ವಿನೋದಕ್ಕಾಗಿ. ಈಗ ಜಟ್ಟಿ ಬೇಕಲ್ಲ. ಅರ್ಥ ಆಯ್ತಾ? ಯಾರಿಗಾದ್ರೂ ಅರ್ಥ ಆದಿತ್ತು? ನನಗೆ ಆಗ್ಲಿಲ್ಲ. ಮತ್ತೆ ಇಷ್ಟೊಂದು ಎಂತದ್ದು? ಅವಾಗ ಮಾತಾಡುದು, ನಾನು ಹಾಗೆ ಮಾತಾಡುದು. ಅಲ್ಲ, ಮೊದಲು ಓದಿ ತಿಳ್ಕೋ. ಇದು ತಿರುಗಿಸಿ ಓದುವ ಜಾತಿ. ಹೈರ ಇದ್ದರೆ ನನಗೆ ಕಾಯಿ ಕೊಡು. ನಿನಗೆ ಕಾಯಿ ಕೊಡೋದಿಲ್ಲ. ಎಂತದ್ದು? ನಿನಗೆ ಕಾಯಿ ಕೊಡೋದಿಲ್ಲ. ಎಲ್ಲಿಂದ ಕಾಯಿ ಕೊಡುದು? ಎಲ್ಲಾ ಮಂಗಗಳು ತಿಂದು ಹಾಳಾಗಿದೆ. ಕಾಯಿ ಕಾಯಿ ಕೊಡೋದಿಲ್ಲ. ಕೊಡೋದಿಲ್ಲ. ನೀನು ಇಲಿ ಇದೆಯಾ? ನಾನು ಇಲಿ ಅಲ್ಲ. ನೀನು ಇಲಿ ಇದೆಯಾ? ಇದ್ದಾನೆ ಕಿಷ್ಕಿಂಡಿಯಲ್ಲಿ. ಸುಗ್ರೀವ ಹುಡುಕುತ್ತಿದ್ದಾನೆ. ಸುಗ್ರೀವ ನಿನ್ನ ಅಪ್ಪನು. ಕಾಯಿ ಕೊಡು. ಕಾಯಿ ಕೊಡೋದಿಲ್ಲ. ಕೊಡೋದಿಲ್ಲ. ಏ ಕೊಡೋದಿಲ್ಲ. ಭಾಷೆ ಇಲ್ಲದ ಪಿಶಾಚಿ ಬರ್ತವೆ ಮಾರಿ ಸಂತಾನಗಳು. ಒಂದೊಂದು ಪರಿಚಯ ಇಲ್ಲದೆ ತಮಾಷೆ ಮಾತಾಡಿದಷ್ಟೇ. ಪೇಟೆಯಲ್ಲಿ ಮೊನ್ನೆ ನೋಡಿದ್ದೇನೆ, ಪರಿಮಳದ ಎಣ್ಣೆ ಮಾರುವವ. ಹೌದಾ? ಇಲ್ಲಿ ಕಾರ್ಯಕ್ರಮ ಉಂಟು. ಈಗ ಎಲ್ಲಿ ಇಲ್ಲ ಅಲ್ಲ, ಇಲ್ಲಿ ಏನಾದ್ರೂ ಸಿಗ್ಬಹುದು ಅಂತ ಬಂದಿದ್ದೀವಿ. ಆಯ್ತಲ್ಲ, ಸಿಕ್ಕಿದ್ದಲ್ಲ ಗೊತ್ತಾಯ್ತಲ್ಲ, ಹೆದ್ರಿ ಓಡಿದ್ದಾನೆ. ಬರ್ಲಿದ್ದಕ್ಕೆ
ಪ್ರಶಸ್ತಿ ಬರಲಿ. ಸ್ವಲ್ಪ ತಡಿ, ಸ್ವಲ್ಪ ವಿಚಾರಣೆ ಉಂಟು. ವಿಚಾರಣೆ, ನೀನು ಇಷ್ಟು ತಯಾರಾಗಬೇಕು ಅಂತ ಇದ್ದೆ. ನಿನ್ನನ್ನು ತಯಾರು ಮಾಡಿದ ನಿನ್ನ ಗುರು ಯಾರು? ಓ ಹೌದು, ಅದು ಬೇಕ. ನನ್ನ ಗುರು ಯಾರು? ಹನುಮಪ್ಪ. ಹನುಮಪ್ಪ ಶರಣ ಶರಣ ಸ್ವಾಮಿ ಹನುಮಪ್ಪ. ಹನುಮಪ್ಪ ಹನುಮಪ್ಪ ಸ್ವಾಮಿ ಹನುಮಪ್ಪ. ಎಲ್ಲ ಗರಡಿಗೊಡೆಯ ನೀನೇ ಹನುಮಪ್ಪ. ಹೆಂಡತಿ ಮಕ್ಕಳನ್ನು ಕಾಪಾಡಯ್ಯ ಹನುಮಪ್ಪ. ಇಲ್ಲಿ ಬಂದು ಎನ್ನನ್ನು ಉದ್ಧರಿಸಯ್ಯ ಹನುಮಪ್ಪ. ಕೇಳಿದ್ದೀರಲ್ಲ ಗುರು ಯಾರು? ನಿನ್ನ ಗುರು ಯಾರು? ನನ್ನ ಗುರು ಅವನೇ ನನ್ನ ಗುರುವಪ್ಪ. ಗುರುವಪ್ಪ? ಗುರುವಪ್ಪ ಗುರುವಪ್ಪ ಅಪ್ಪಯ್ಯ. ಅಪ್ಪಯ್ಯನು ಅವನೇ. ಅಪ್ಪಯ್ಯನು ಅವನೇ, ಗುರುವಪ್ಪನು ಅವನೇ. ಗುರು ಅಪ್ಪನು ಎರಡು. ಗುರುವಿನ ಸ್ಥಾನದಲ್ಲಿ ಅಪ್ಪನ ಹಾಗೆ ಇರುವವನು ಅವನೇ ಗುರು ಅಪ್ಪ. ಹಾಗೆ ಆ ಹನುಮ, ನನ್ನ ಇಂದ ಇಷ್ಟೆಲ್ಲ ಪ್ರಶಸ್ತಿಗಳನ್ನೆಲ್ಲ ಪಡ್ಕೊಂಡಿದ್ದೇನೆ, ಸಾಧನೆಯನ್ನು ಮಾಡಿದ್ದೇನೆ. ಯೋಚನೆ ಮಾಡಬೇಡಿ, ನಿಮ್ಮ ಪ್ರಶಸ್ತಿ ಮಾಲೆಯನ್ನು ನನ್ನ ಕೊರಳಿಗೆ ಹಾಕಿ. ಸ್ವಲ್ಪ ತಡಿ, ಇದನ್ನು ತೊಲಗಿಸಬೇಕಲ್ಲ. ಈಗ ನಮ್ಮಲ್ಲಿದ್ದಾನ ಆಸ್ಥಾನ ಜಟ್ಟಿ. ಹೌದು, ಆ ಸಂಕಲ ಕಳಚಲಿಕ್ಕೆ ಹೇಳು. ಬರಲಿ ಕಾರೆ. ಹನುಮಪ್ಪ ಹನುಮಪ್ಪ
ಬಂದಿದ್ದೀಯಪ್ಪ, ಒಮ್ಮೆ ಇಲ್ಲಿ ಬಾರಪ್ಪ, ಇವನ ಕಂಡರೆ ಭಯವಾಗುತ್ತಾ ಇದೆ. ಈ ಬಾರಿ ಎನ್ನ ಪ್ರಾಣವನ್ನು ಉಳಿಸಯ್ಯ ಹನುಮಪ್ಪ, ಬೇಗನೆ ಬಾರು. ಯಾರ ಬಾಳೆ ತೋಟಕ್ಕೆ ನೀನು ಹೋಗಿದ್ದೀಯಪ್ಪ, ಒಮ್ಮೆ ಬಾ ಬಾ, ಈ ಬಾರಿ ಉಳಿಸು ಉಳಿಸು. ಹೇಗೆ ನೋಡಿದ್ಯಾ? ಒಬ್ಬೋ, ನಮಗೆ ಅರ್ಥ ಆಗಿದೆ. ಒಬ್ಬೋ, ಅವನ ನೋಡಿಯೇ ಹೆದ್ರಿ ಜೀವ ಬಿಟ್ಟಿದ್ದಾನೆ ಇವ. ಯಾರು ಹೆದ್ರಿದ್ದು? ನೀನೆ. ಯಾರು ಹೇಳಿದ್ದು ಹೆದ್ರಿದ್ದೇನೆ ಅಂತ? ಮತ್ತೆ ಇದೆಂತದ್ದು ಬೆವರು? ಬೆವರು ಅಲ್ಲ, ಹೆದ್ರಿ ಅಲ್ಲ, ಅದ ಧೈರ್ಯದ ನೀರು ಹೊಸ ಹೊರಸೂಸುವುದು. ಹೌದಾ? ನಿನ್ನನ್ನು ಹಿಂಡಿ ಎಣ್ಣೆ ತೆಗೆದಾನವ. ಅವ ಎಣ್ಣೆ ತೆಗೆದ್ರೆ ತಲೆಗೆ ಹಾಕಿ ತಟ್ಟಿಕೊಂಡಿದ್ದು. ನಿನ್ನನ್ನು ಕುಟ್ಟಿ ಪುಡಿ ಮಾಡಿ, ಅವನು ಹುಡಿ ಹೋಗು, ಕುಟ್ಟಿ ಪುಡಿ ಮಾಡಿದ್ರೆ ಗೊಬ್ಬರ ಮಾಡಿ ತೋಟಕ್ಕೆ ಹಾಕಿದ್ನು. ನೋಡು ಏನು ಬಿಡ, ಇಂಥದ್ದನ್ನೆಲ್ಲ ಎಷ್ಟು ನೋಡಿದ್ರೆ ಗೊತ್ತಿಲ್ಲ. ಗಟ್ಟಿ ಮಣ್ಣ ಗಟ್ಟಿ. ಹೌದಾ? ಕುಟ್ಟಿ ಪುಡಿ ಪುಡಿ ಮಾಡ್ತೇನೆ ನೋಡು. ಯಾಕೆ ಅವ ಅಲ್ಲಿಗೆ ಬರ್ತಾನಂತ ಹೇಳಿ? ಅವ ಬರ್ಲಿಕ್ಕೆ ನಿನ್ನ ಹಾಗಲ್ಲ ಅವ. ಹೌದಾ? ಇಲ್ಲಿಯೇ ಆಗ್ಬೇಕು, ಇಲ್ಲಿಯೇ ಆಗ್ಬೇಕು, ಇಲ್ಲಿಯೇ ಆಗ್ಬೇಕು ಅಂತ ರೀತಿ ನೀತಿ ಅಂತ ಉಂಟು. ಹೌದೇ? ಇವನ ನೀತಿ ನೀತಿ ಎಲ್ಲವನ್ನು ಸರಿ ಮಾಡ್ತಾನೆ. ಏರಿದ ಹೊಟ್ಟೆಯನ್ನು ಇಲ್ಲಿಗೆ ಇಳಿಸ್ತೇನೆ. ಸಾಧ್ಯ ಉಂಟಾ? ತಿಂದು ಮಲಗಿಟ್ಟು ಅಂತ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ. ತಪ್ಪಿ ಮಾತಾಡಿ ಬಂದದ್ದಕ್ಕೆ ಸಾಕು.
ಸಾಕಲ್ಲ ಸಾಕು ಸತ್ಯ ಹೇಳಬೇಕು ಈಗ ನೀನು ಜಗ ಜಟ್ಟಿಯ ಯಾರು ಹೇಳಿ ಜಗ ಬಿಡು ಜಟ್ಟಿ ಹೌದು ಎಲ್ಲಿಂದ ಮತ್ತೆ ಸತ್ಯ ಹೇಳ್ತೇನೆ ಏನು ನಾನು ಜಗ ಜಟ್ಟಿ ಅಲ್ಲ ಮತ್ತೆ ನಾನು ನಮ್ಮ ಕಿರೀಶ ಕುದುರನ್ ತಾಯರ ಮನೆಯಲ್ಲಿ ಅಡಿಕೆ ತೋಟಕ್ಕೆ ಔಷಧಿ ಬಿಡುವವ ನಿನ್ನಂಥವರೆಲ್ಲ ಇಲ್ಲಿಗೆ ಬರುವುದೇನೋ ಹೌದು ಯಾಕೆ ಜಟ್ಟಿಗಳು ಯಾಕೆ ಬಂದದ್ದು ಮಳೆಗಾಲದಲ್ಲಿ ಒಂದು ಕಾರ್ಯಕ್ರಮವೂ ಇಲ್ಲ ಅದಕ್ಕೆ ಊರು ಅದಕ್ಕೂ ಕರೀಲಿಲ್ಲ ಹೌದಕ್ಕೂ ಕರೀಲಿಲ್ಲ ಮನೆಯಲ್ಲಿ ಹೌದಾ ಅದಕ್ಕೆ ಅದಕ್ಕೆ ಊರವರು ಹೇಳಿದ್ರು ನೀನು ಕಾರ್ಯಕ್ರಮ ಇಲ್ಲ ಅಂತ ಮಂಡೆ ಬಿಸಿ ಮಾಡಬೇಡ ಮಾರೆ ಅದನ್ನೇ ನಂಬಿದ್ರೆ ಇನ್ನು ಆಗ್ಲಿಕ್ಕಿಲ್ಲ ಬೇರೆ ಕೆಲಸ ಹೋದು ಕುಂತ ಇದು ಅವ್ರು ಹೇಳಿದ್ರು ಎಂತದ್ದು ಮಾಡಿಸ್ಬೋದು ಅಂತ ನಿನ್ನ ರತ್ತೆ ನೋಡಕ ಜಟ್ಟಿ ಆಚೆ ಕಾಣ್ತಿ ಜಟ್ಟಿ ಕಾಳಾಗ ಇದ್ರೆ ಭಾಗವಹಿಸೋದು ಅಂತ ನಿನಗೆ ಅಡಿಕೆ ಸುಲಿಬಹುದಿತ್ತು ಅಡಿಕೆ ಸುಳಿದಕ್ಕೆ ನೀವು ಹೋಗಿ ಹಾಗೆ ನಾನು ಈ ಪದಕಗಳನ್ನೆಲ್ಲ ಹಾಕಿಕೊಂಡು ಭಾಗವಹಿಸುವುದಕ್ಕೆ ಬಂದು ಇಲ್ಲಿ ಜಟ್ಟಿ ಕಾಳ ವಿಷಯ ಗೊತ್ತಾಯ್ತು ಹಾಗೆ ನಾನು ಇಲ್ಲಿಗೆ ಬಂದದ್ದು ಈಗ ಪ್ರಶಸ್ತಿ ಸಿಕ್ಕಲಿಲ್ಲ ಸಿಕ್ಕಿತಲ್ಲ ಎಂತದ್ದು ಬೇಕಾದಷ್ಟು ಸಿಕ್ಕಿದೆ ನಾಲ್ಕು ಗುದ್ದು ಮಾತ್ರ ಅದೇ ಅದನ್ನ ಹೇಳಿದ್ದೆ ಇನ್ನು ನನಗೆ ಈ ಸವಾಲು ಗೊತ್ತಾಯ್ತಲ್ಲ ಇನ್ನೊಬ್ಬರ ಮಾತನ್ನು ಕೇಳಲಿಕ್ಕಿಲ್ಲ ಸ್ವಂತ ಬುದ್ಧಿ ಬೇಕು ಹೇಳಿದ ವೈಕಿ ಇಲ್ಲ ಬಿಟ್ಟು ಇಲ್ಲಿಗೆ ಹೌದಾ ಆಯ್ತು ತಪ್ಪಾಯ್ತು ಹೋಗೋ ಕ್ಷಮಿಸ್ಬೇಕು ಅವನಿಗೆ ಶರಣಾಗಿ ಹೋಗು ಆಯ್ತು ಇದು ಎಲ್ಲಿಂದ ನೋಡಿ ನಿಮ್ಮ ಪರಾಕ್ರಮ ಏನು ಅಂತ ಗೊತ್ತಾಯ್ತು ಇಷ್ಟರವರೆಗೆ ಈ ಜಗಜಟ್ಟಿ ಎಂಬ ಹೆಸರು ನನಗೆ ಇತ್ತು ಇನ್ನು ನಿಮ್ಮ ಕೊರಳಿಗೆ ಇರಲಿದು ಇಷ್ಟರವರೆಗೆ ಹನುಮಪ್ಪ ನನಗೆ ಅಪ್ಪನಾಗಿದ್ದ ಈ ನಿಮ್ ಇನ್ನು ಮುಂದೆ ನಿಮಗೆ ಅಪ್ಪ ಬಾರಿ ಜೋರಿದ್ದಾರೆ ಪ್ರಸಂಗಿ ಆಯ್ತು ನೀನು ತಲೆಗೆ ಕಟ್ಟಿದ್ಯಾಕ ಮುಖಕ್ಕೆ ಕಟ್ಟಿಕೊಳ್ಬೇಕಿತ್ತು ಮುಖಕ್ಕೆ ಕಟ್ಟಿಕೊಳ್ಳುವಂತ ಪ್ರಮೇಯ ಇಲ್ಲ ತಲೆಗೆ ಕಟ್ಟಿಕೊಂಡದ್ದೇ ಇದು ಮಳೆಯ ನೀರು ಬಿದ್ದರೆ ಶೀತ ಆಗ್ತದಂತೆ ಹಾಗೆ ಔಷಧಿ ಎಲ್ಲ ಬೀಳಬಾರ್ದಲ್ಲ ಹಾಗೆ ಆಯ್ತು ನಿನ್ನ ಸಂತೆ ಹಿಡ್ಕೊಂಡು ಸಂತೆ ಇವತ್ತಲ್ಲ ಶನಿವಾರ ಸಂತೆ ಆಯ್ತು ಹೆದರಿಸಿ ಕಳಿಸುವುದಲ್ಲ ಎಂತ ಕೊಡ್ಲಿಕ್ಕುಂಟ ನಿನ್ನ ವಿಷಯ ಗೊತ್ತಿಲ್ಲದವರಲ್ಲ ನಿನ್ನಲ್ಲಿ ಏನುಂಟು ಅಂತ ನಮಗೆ ಗೊತ್ತುಂಟು ಬಡತನ ಬಡಕ ಆದರೆ ಔಷಧಿ ಬಿಡುವ ಕೆಲಸದಲ್ಲಿ ಹಿಂದುಳಿಬೇಡ ಅದೇ ಮಾಡುದು ಅದನ್ನೇ ಮಾಡುದು ನಿಮ್ಮ ಮನೆಗೂ ಬರ್ತೇನೆ ಇದು ನಿಮಗೆ ಬೇಕಾರೆ ಆಸ್ಥಾನ ಜಟ್ಟಿಯಾಗಿಲ್ಲವಾಗಿದೆ ಪರಾಕ್ರಮ ಏನು ಎಂಬುದನ್ನು ನಾವು ಕಣ್ಣಾರೆ ಕಂಡ ಹಾಗಾಗಿ ಹೌದು ಅವನನ್ನು ಸುಮ್ಮನೆ ಬಿಡುವ ಹಾಗಿಲ್ಲ ಅವನಿಗೆ ಯೋಗ್ಯವಾದಂತಹ ಪ್ರಶಸ್ತಿ ಸನ್ಮಾನಗಳು ಚಿನ್ನದ ಹಾರಗಳೆಲ್ಲ ಕೊಡಬೇಕು ಆನೆಯ ಮೇಲೆ ಕುಳಿತುಗೊಳಿಸಬೇಕು ನಮ್ಮ ನಗರದಲ್ಲಿ ಅವಸರದ ತೀರ್ಮಾನವನ್ನು ಕೈಗೊಳ್ಳಬೇಡಿ ನನಗೊಂದು ಅವಕಾಶ ಕೊಡಬೇಕು ತಾವು ಜಗಜಟ್ಟಿ ಗೊತ್ತಿದೆ ವಿಷಯ ಕೇಳಿದ್ರೆ ಸಾಧಾರಣದಲ್ಲ ಹಿಂದೆ ಹಾಕುವುದು ಭಾಗವಹಿಸಿದ್ರೆ ತಪ್ಪಿಲ್ಲ ತಾನೆ ಇಲ್ಲ ಮಣ್ಣು ಮುಚ್ಚಬೇಕು ಯಾರಾದ್ರೂ ಮಕ್ಕಳಿದ್ರೆ ಅವನ ತಲೆಗೆ ನಾಲ್ಕು ಕಲ್ಲು ಹೊಡಿಬೇಕು ಮಾಡಿಸ್ ತಪ್ಪಿದ್ರೆ